ಬಿಎಸ್ ಯಡಿಯೂರಪ್ಪ ರಾಜ್ಯ ಕಂಡ ಮುಖ್ಯಮಂತ್ರಿಗಳ ಸಾಲಲ್ಲಿ ಇವರಷ್ಟು ಸಂಕಷ್ಟದ ಸರಮಾಲೆ ಹೊತ್ತ ಸಿಎಂ ಅನ್ನ ಖಂಡಿತ ಯಾರು ನೋಡಿರಲಿಲ್ಲ ಬಿಡ್ರಿ. ಅಧಿಕಾರದಲ್ಲಿದ್ದಾಗಲೇ ಜೈಲು ಸೇರಿ ಬಂದ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರೈತಪರ ಹೋರಾಟಗಳ ಮೂಲಕ ಜನ ನಾಯಕರಾಗಿ ಬೆಳೆದು ಬಂದ ಬಿಎಸ್ ವೈ ಗುಡುಗಿದ್ರೆ ವಿಧಾನಸೌಧವೇ ನಡುಗುತ್ತೆ ಅನ್ನೋ ಮಾತಿತ್ತು. ಆದ್ರೆ ಅದು ವಿರೋಧ ಪಕ್ಷದಲ್ಲಿ ಕುಳಿತಾಗಿನ ಮಾತು. ಯಾವಾಗ ಸಿಎಂ ಕುರ್ಚಿ ಮೇಲೆ ಬಂದು ಕೂತ್ರೋ ಸಂಕಷ್ಟ ಅನ್ನೋದು ಅವರ ಕುರ್ಚಿಯ ಕೆಳಗೆ ಬಂದು ಹಾಸಿಗೆ ಹಾಸಿಕೊಂಡು ಮಲಗಿಬಿಡ್ತು. ಯಡಿಯೂರಪ್ಪ ಮೊದಲು ಸಿಎಂ ಆದ ಕೂಡ್ಲೆ ರಾಜ್ಯಕ್ಕೆ ಪ್ರವಾಹದ ಹೊಳೆಯೇ ಹರಿದು ಬಂತು. ಆಪರೇಷನ್ ಕಮಲ ಅನ್ನೋ ಕಳಂಕ ರಾಜಕಾರಣಕ್ಕೆ ಬಿಎಸ್ ವೈ ಸರ್ಕಾರ ನಾಂದಿಯಾಯ್ತು. ಲಂಚ ಪಡೆದ ಆರೋಪದಲ್ಲಿ ಜೈಲಿಗೂ ಹೋಗಿ ಬರುವಂತಾಯ್ತು. ಅಷ್ಟಾದ್ರೂ ತಮ್ಮ ವರ್ಚಸ್ಸು ಕಳೆದುಕೊಳ್ಳದ ಬಿಎಸ್ ವೈ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತ ಪಡೆಯದಿದ್ರೂ ಅತಿ ದೊಡ್ಡ ಪಕ್ಷವಾಗಿ ಬೆಳೆದು ನಿಲ್ಲುವಂತೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಿಂದಾಗಿ ಅಧಿಕಾರದಿಂದ ದೂರ ಉಳಿಯುವಂತಾಯ್ತು. ಹಾಗಂತ ಸುಮ್ಮನೆ ಕೂರಲಿಲ್ಲ ಬಿಎಸ್ ವೈ ಆಂಡ್ ಟೀಮ್. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಳೆಯಕ್ಕೆ ಲಗ್ಗೆ ಹಾಕಿ ಸಮ್ಮಿಶ್ರ ಸರ್ಕಾರವನ್ನೇ ಕೆಡವಿ ಅವರ ಪಕ್ಷಗಳ ಶಾಸಕರನ್ನೇ ಆಪರೇಷನ್ ಮಾಡುವಲ್ಲಿ ಯಶಸ್ವಿಯಾದ್ರು. ಅಷ್ಟೇ ಅಲ್ಲ, ಮತ್ತೆ ಸಿಎಂ ಕುರ್ಚಿಯಲ್ಲೂ ಬಂದು ಕೂತ್ರು. ಉಪ ಚುನಾವಣೆಯಲ್ಲಿ ಪಕ್ಷಾಂತರ ಶಾಸಕರನ್ನ ಗೆಲ್ಲಿಸಿಕೊಂಡ ಬಿಎಸ್ ವೈ ಕೊಟ್ಟ ಮಾತಿನಂತೆ ಗೆದ್ದವರಿಗೆಲ್ಲ ಮಂತ್ರಿಗಿರಿ ಕೊಟ್ಟು ಸಯ್ಯನಿಸಿಕೊಂಡ್ರು. ಆದ್ರೆ ಅಷ್ಟಕ್ಕೆ ಅವರ ಕುರ್ಚಿ ಕೆಳಗೆ ಮಲಗಿದ್ದ ಸಂಕಷ್ಟ ಗೆದ್ದು ಹೋಗಲಿಲ್ಲ. ಪಕ್ಷಾಂತರಗೊಂಡು ಸೋತ ಎಚ್ ವಿಶ್ವನಾಥ್, ಎಂಟಿಬಿ ನಾಗರಾಜ್, ಪಕ್ಷೇತರ ಶಾಸಕ ಶಂಕರ್, ಇವರ ಭವಿಷ್ಯ ಬಿಎಸ್ ವೈಗೆ ನುಂಗಲಾರದ ತುತ್ತಾಗಿದೆ. ಕೊಟ್ಟ ಮಾತಿನಂತೆ ಮೂವರನ್ನು ಮಂತ್ರಿ ಮಾಡಬೇಕು. ಅದಕ್ಕಾಗಿ ವಿಶ್ವನಾಥ್ ಮತ್ತು ಎಂಟಿಬಿ ನಾಗರಾಜ್ ಅವರನ್ನ ಎಂಎಲ್ಸಿ ಮಾಡಿಯೂ ಆಯ್ತು. ಅದರ ನಂತರ ನಡೆದ ಆರ್ಆರ್ ನಗರ ಉಪ ಚುನಾವಣೆಯಲ್ಲಿ ಗೆದ್ದ ಮುನಿರತ್ನ ಕೂಡ ಮಂತ್ರಿಗಿರಿಯ ಆಕಾಂಕ್ಷಿ. ಕೊಟ್ಟ ಮಾತಿನಂತೆ ಇವರನ್ನೆಲ್ಲ ಈಗ ಮಂತ್ರಿ ಮಾಡಬೇಕು. ಆದ್ರೆ ಅದೇ ವಿಚಾರ ಈಗ ಬಿಎಸ್ ವೈಗೆ ದೊಡ್ಡ ತಲೆನೋವಾಗಿ ನಿಂತಿದೆ. ರಾಜ್ಯ ಬಿಜೆಪಿಯಲ್ಲೇ ಎರಡು ಬಣಗಳಾಗಿವೆ. ಒಂದು ಬಿಎಸ್ ವೈ ಬೆಂಬಲಕ್ಕಿದ್ರೆ ಮತ್ತೊಂದು ಗುಂಪು ಮೂಲ ಬಿಜೆಪಿಗರ ಜತೆಗಿದೆ. ಸದ್ಯ ಉಳಿದಿರುವ 5 ಸಚಿವ ಸ್ಥಾನವನ್ನ ಪಕ್ಷಾಂತರ ಶಾಸಕರಿಗೆ ಕೊಟ್ಟು ನೆಮ್ಮದಿಯ ಅಧಿಕಾರ ಮಾಡೋ ಇರಾದೆ ಬಿಎಸ್ ವೈ ಅವರದ್ದು. ಅದಕ್ಕೆ ಅಡ್ಡಗಾಲಾಗಿ ಮೂಲ ಬಿಜೆಪಿ ನಾಯಕರೇ ನಿಂತಿದ್ದಾರೆ. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದೆ. 1.5 ವರ್ಷ ಆಗಿದೆ. ಅನಿವಾರ್ಯವಾಗಿ ಕೆಲವರನ್ನ ಕೈ ಬಿಡಬೇಕಾಗುತ್ತೆ. ಯಾರನ್ನ ಇಂಥನೇ ಬಿಡಿ ಅಂತ ನಾವು ಹೇಳಲ್ಲ. ಇದು ಭಾಳ ಜನರ ಶಾಸಕರ ಅಭಿಪ್ರಾಯ ಏನಿದೆ, ಕೈ ಬಿಡ್ಬೇಕಂತೇಳಿ ಅಧ್ಯಕ್ಷರು ನಮ್ಮ ಇರ್ತಕ್ಕಂಥ ವಾಸ್ತವಾಂಶನ ಮನವರಿಕೆ ಮಾಡಿಕೊಡ್ತೀವಿ. ಹೊಸದಾಗಿ ಭಾಳ ಜನ ಶಾಸಕರು 2 ಬಾರಿ 3 ಬಾರಿ ಗೆದ್ದರಾದರೆ ಅವು ಅವಕಾಶ ಕೊಡಿ. 1.5 ವರ್ಷ ಆಗಿದೆ, ಕೆಲವರು ಕೈ ಬಿಡಿದ್ರು ಹೇಳಿದ್ವಿ, ಅದ್ರಗೇನಿಲ್ಲ, ಮುಚ್ಚುಮರಿ ಏನಿಲ್ಲ. ಅಧ್ಯಕ್ಷಗೆ ಎಲ್ಲವೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ವಿ. ಕೆಲವು ಸಚಿವರು ಸೇರ್ಕೊಂಡು ಬಿಡಬಾರ್ದು ಲಾಬಿ ಮಾಡಿಕೊಟ್ಟರೆ ನಾವು ಹೇಳಿದ್ವಿ. ಇದು ಈ ರೀತಿ ಆದರೆ ನಾವು ಶಾಸಕರು ಸೇರಿ ಸಭೆ ಮಾಡ್ತೀವಿ ಅಂತ ನೇರವಾಗಿ ಹೇಳಿದ್ವಿ ಅಧ್ಯಕ್ಷಗೆ. ಈ ರೀತಿ ಕೆಲವರು ಸಚಿವರುಗಳು ಲಾಬಿ ಅಂದ್ರೆ ಈಗ ಒಂದಾಗದು ಬಿಡಬೇಡಿ ಅಂತ ಲಾಬಿ. ಹೌದು, ನಾವೇನು ಬಿಡಬೇಕಂತ ಏನು ಹೇಳಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಪಕ್ಷ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಲ್ಲ. ಇಲ್ಲಿ ಏನಾಗಿದೆ, ಬಿಡ್ತಾರಂತ ಸುದ್ದಿ ಆದ ತಕ್ಷಣ ಅವ್ರವ್ರು ಸೇರೋದು, ಸಭೆ ಮಾಡೋದು, ಮುಖ್ಯ ಮಾತಾಡೋದು. ಅದಕ್ಕೆ ನಾವು ಶಾಸಕರು ಭಾಳ ಜನ ಸೇರ್ಬೇಕಂತ ನಮ್ಮಲ್ಲಿ ಇರುತ್ತೆ. ಶಾಸಕರು ಹೊಸದಾಗಿ ಗೆದ್ದರು, 7 ಸರಿ 6 ಸರಿ ಗೆದ್ದರು, ಅದಲ್ಲ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಲ್ಲ. ನನಗೆ ಕೊಡ್ರಿ ಅಂತ ನಾನು ಹೇಳಲ್ಲ, ಯಾರಿಗೆ ಕೊಟ್ಟರು ಸಂತೋಷ ಅಂತ ನಾವು ರಾಜ್ಯದ ಅಧ್ಯಕ್ಷ ಹೇಳಿದ್ವಿ, ಮುಖ್ಯಮಂತ್ರಿಗಳು ಹೇಳಿದ್ವಿ. ಆದರೆ ಇಂಥ ಸಂದರ್ಭದಲ್ಲಿ ಕೆಲವರು ಕೈ ಬಿಡಲೇಬೇಕಾಗತ್ತೆ. ಅದನ್ನು ಅಧ್ಯಕ್ಷರಿಗೆ ಮನವಿ ಮನವರಿಕೆ ಮಾಡಿಕೊಡ್ತೀವಿ, ಮುಖ್ಯಮಂತ್ರಿಗಳು ಹೇಳ್ತೀವಿ. ತಪ್ಪೇನಿದೆ, ಅವ್ರು ಸೇರ್ತಾರೆ ಅಂದರೆ ಮತ್ತು ನಾವು ಶಾಸಕರು ಯಾಕೆ ಸೇರಬಾರ್ದು? ಅದಕ್ಕೆ ಅಧ್ಯಕ್ಷರಿಗೆ ಹೇಳಿದ್ವಿ, ಅಧ್ಯಕ್ಷರು ಆ ರೀತಿ ಸೇರೋದು ನಾಳೆ ತಪ್ಪಾಗುತ್ತೆ, ನಿಮ್ಮ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತನ್ನಿ, ಏನು ಪಕ್ಷ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಅದಕ್ಕೆ ಬದ್ಧರಾಗಿರ್ಬೇಕಂತೇಳಿ ಅಧ್ಯಕ್ಷರು ನಿಜವಾಗ್ ಹೇಳ್ತೀರಿ. 1 ಗಂಟೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ರಾಮ 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 ಅಂತ ಜಪ ಮಾಡಿದರೆ ಅವ್ರು ರಾಮ ಆಗ್ತಾರೆ, ನಾನು ರಾವಣ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಯಾವ ಸಂದರ್ಭದಲ್ಲಿ ಎಲ್ಲಿ ಎಲ್ಲ ವಿಷಯಗಳು ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸಿದ್ದೀನಿ. ನಾನು ಪದೇ ಪದೇ ಇನ್ನೊಬ್ಬರ ಹೆಸರು ಜಪ ಮಾಡಲ್ಲ. ಅಷ್ಟು ದೊಡ್ಡವರ ಪಕ್ಷಕ್ಕಿಂತ ಸರ್ಕಾರಕ್ಕಿಂತ ದೊಡ್ಡವರು ಆದರೆ
ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಅಮಿತ್ ಶಾ ನಡ್ಡಾರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ನಮ್ಮ ರಾಜ್ಯದ ಅಧ್ಯಕ್ಷ ಮುಖ್ಯಮಂತ್ರಿಗಳು ಹೆಸರು ಹೇಳಿದರೆ ಅದಕ್ಕೊಂದು ಗೌರವ ಬರುತ್ತೆ, ಅರ್ಥ ಬರುತ್ತೆ, ತೂಕ ಇರುತ್ತೆ. ವಿನಾಕಾರಣ ಅವರು ಇವರು ಅವ್ರ ಹೆಸರು ಹೇಳ್ತಾರೆ. ಹಿಮಾಡಿ ಹೇಳ್ತೀನಿ, ನನ್ನ ಬಾಯಿಂದ ಒಂದು ಶಬ್ದನೂ ಆ ವ್ಯಕ್ತಿ ಹೆಸರು ನಾನು ಹೇಳಲ್ಲ. ಎಲ್ಲಿ ತಲುಪಿಸೋಕೆ ಅಲ್ಲಿ ತಲುಪಿಸಿದ್ದೀನಿ. ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದ ನಾಯಕರಿಗೆ ಮಂತ್ರಿಗಿರಿ ಮಾಡಬೇಕು ಅನ್ನೋ ಲಾಬಿ ಒಂದೆಡೆಯಾದ್ರೆ, ತನ್ನನ್ನು ನಂಬಿ ಬಂದು ಸಿಎಂ ಮಾಡಿದ ಪಕ್ಷಾಂತರಗಳ ಪಾಲಿಗೆ ವಚನ ಭ್ರಷ್ಟನಾಗಬಾರದು ಅನ್ನೋ ಲೆಕ್ಕಾಚಾರ ಪಿ ಎಸ್ ವೈ ಅವರದ್ದು. ಶಾಸಕಾಂಗ ಸಭೆಯಲ್ಲೇ ಉಲ್ಲೇಖ ಮಾಡಿದ್ದಾರೆ, ಅವರೆಲ್ಲರನ್ನ ನಾವು ಕರೆದು ಮಾತಾಡಿಸೋ ಕೆಲಸ ಆಗಿದೆ. ಎಲ್ಲರೂ ಇವತ್ತು ಸಚಿವರುಗಳು ಯಾರಾದರೂ ಶಾಸಕರುಗಳಿಗೆ ಗೌರವ ಕೊಡಬೇಕು, ಶಾಸಕರುಗಳ ಏನು ಕ್ಷೇತ್ರಗಳ ಸಮಸ್ಯೆಗಳು ಪರಿಹಾರ ಮಾಡಬೇಕು ಅಂತ ಹೇಳುವಂಥದ್ದನ್ನು ಐಡಿಯಾ ಆಗಿದೆ. ಸರ್, ನಮ್ಮ ವಿಜಯನಗರ ಜಿಲ್ಲೆ ಇದೆ ಸರ್, ಮೂಲ ಬಿಜೆಪಿಗಳಿಗೆ ಹೆಚ್ಚಿನವರಂತ ಮನ್ನಣೆ ಕೊಡಬೇಕು ಈ ಬಾರಿ ಅಂತ ಕೆಲವರು ಮನವಿ ಮಾಡ್ಕೊಂಡು ನೋಡಿ, ಪಾರ್ಟಿಯೊಳಗೆ ಗೆದ್ದು ಬಿ ಫಾರ್ಮ್ ತಗೊಂಡು ಗೆದ್ಮೇಲೆ ಮೂಲ ವಲಸಿಗ ಅನ್ನುವಂಥದ್ದು ಮಾತು ಭಾರತೀಯ ಜನತಾ ಪಾರ್ಟಿಯಲ್ಲಿಲ್ಲ. ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು. ನಮ್ ಗಮನಕ್ಕೆ ಏನು ಬಂದಿಲ್ಲ, ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತಿರಲಿ. ನಿನ್ನೆ ಯಡಿಯೂರಪ್ಪನವರು 78 ವರ್ಷದವರು ಡೆಲ್ಲಿಯಲ್ಲಿ ಕೊರೋನಾ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಇದ್ರೂ ಮನಗಂಡು ಕೂಡ ಅವ್ರು ಡೆಲ್ಲಿಗೆ ಹೋದ್ರು. 5 ನಿಮಿಷನೂ ಕೂಡ ಅವ್ರನ್ನ ಮಾತಾಡಿಸ್ಲಿದ್ದೇನೆ. ಹಂಗೆ ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ರು, ರಾಷ್ಟ್ರೀಯ ಅಧ್ಯಕ್ಷರು ಮಾತುಕತೆಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾತುಕತೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ಏನು ತರಬೇಕು ಅದಂತಂತೆ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಸಂದರ್ಭಗಳು ಬಂದಾಗ, ಸಮಯಗಳು ಬಂದಾಗ ಮುಖ್ಯಮಂತ್ರಿಗಳು ನನ್ನ ಜೊತೆ ಸಮಾಲೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಭಾವನೆಗಳೇನಿದ್ದವೋ ಅವ್ರ ಮುಖ್ಯಮಂತ್ರಿ ನೋಡಿ. ಫಲಿತಾಂಶ ಬಂದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿಯಾಗಿರಲಿಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕಚೇರಿಗೆ ಬಂದಿರೋದು ಮಾಹಿತಿ ಬಂತು. ಅದಕ್ಕೆ ಅವರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಆಶೀರ್ವಾದ ಪಡೆಯೋಕ್ಕೆ ನಾನು ಬಂದಿದ್ದು. ಹಂಗೆ ಅರುಣ್ ಜಿ ಸರ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಪಕ್ಷನ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೆಳೆಸ್ತೇನೆ ಅಂತಲೂ ನಾನು ಹೇಳಿದ್ದೀನಿ. ನಾನು ಇವತ್ತು ಒಂದು BJP ಪಕ್ಷದ ಶಾಸಕನಾಗಿ ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ತೇನೆ ಅಂತ ನಾನು ನಮ್ಮ ಅಧ್ಯಕ್ಷರಿಗೆ ಮಾತಾಡ್ತೇನೆ. ಅದು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ವರಿಷ್ಠರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂಥ ವಿಷಯ ಅವರೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದುವೆ. ಇದರ ನಡುವಲ್ಲೇ BSY ಮತ್ತೆ ಸಿಎಂ ಆಗಲು ತಂತ್ರಗಾರಿಕೆ ನಡೆಸಿದ ಶಾಸಕ ಸಿಪಿ ಯೋಗೇಶ್ವರ್, MLC ಪುಟ್ಟಣ್ಣ ಇವರು ಕೂಡ ಸಚಿವ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. ಒಂದೆಡೆ ಯಡಿಯೂರಪ್ಪ ಅವರನ್ನೇ ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ತಂತ್ರ ಕೂಡ ನಡೆಯುತ್ತಿದೆ. ಮತ್ತೊಂದೆಡೆ ನಂಬಿ ಬಂದವರ ಕೈ ಹಿಡಿದು ಸಿಎಂ ಕುರ್ಚಿ ಉಳಿಸಿಕೊಳ್ಳುವ ಇಕ್ಕಟ್ಟು BSY ಗಿದೆ. ಆದರೆ BJPಯ ರಾಷ್ಟ್ರ ಮಟ್ಟದ ನಾಯಕರ ಲೆಕ್ಕಾಚಾರವೇ ಬೇರೆ. ಅಲ್ಲಿಗ BSY ಗೆ ಮಣೆ ಹಾಕೋ ನಾಯಕರಿಲ್ಲ. ಆ ಮಟ್ಟಿಗೆ BSY ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷದ ಬೆಳವಣಿಗೆ ನಡೆದು ಹೋಗಿದೆ. ನಿನ್ನೆಯಷ್ಟೇ ಸಂಪುಟ ವಿಸ್ತರಣೆಗಾಗಿ ರಾಷ್ಟ್ರ ನಾಯಕರ ಭೇಟಿಗೆ ತೆರಳಿದ್ದ BSY ಗೆ ತೀವ್ರ ಮುಖಭಂಗವಾಗಿದೆ. ಸಂಪುಟ ವಿಸ್ತರಣೆ ವಿಚಾರವನ್ನೇ ಕಡೆಗಣಿಸಿ ಕಳಿಸಿರುವ ರಾಷ್ಟ್ರೀಯ ನಾಯಕರು ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ. ಸಂಪುಟ ಪುನರ್ಸ ಸರ್, ಇವತ್ತು ಏನೋ ಫೋನ್ ಬರ್ಬೋದಾ ಸರ್? ಇವತ್ತೇನ ಡೆಲ್ಲಿಯಿಂದ ಸಂಪುಟ ಪುನರ್ಸ ಸರ್, ಇವತ್ತು ಏನೋ ಫೋನ್ ಬರ್ಬೋದಾ ಸರ್? ಇವತ್ತೇನ ಡೆಲ್ಲಿಯಿಂದ ಸಂಪುಟ ಪುನರ್ಸ ಸರ್, ಇವತ್ತು ಏನೋ ಫೋನ್ ಬರ್ಬೋದಾ ಸರ್? ಇವತ್ತೇನ ಡೆಲ್ಲಿಯಿಂದ ಎಲ್ಲವನ್ನು ಸಮೀಕರಿಸಿ ನೋಡಿದ್ರೆ BSY ತಾವಂದುಕೊಂಡಂತೆ ತಮ್ಮನ್ನ ನಂಬಿ ಬಂದವರನ್ನ, ತಮ್ಮನ್ನ ಸಿಎಂ ಮಾಡಲು ಸಹಕರಿಸಿದವರನ್ನ ಕೈ ಎಡೆಯೋ ಸಾಧ್ಯತೆ ಕ್ಷೀಣವಾಗುತ್ತಿದೆ. ಆ ಮೂಲಕ ವಚನ ಭ್ರಷ್ಟ ಅನ್ನೋ ಕಳಂಕಕ್ಕೂ BSY ಈಡಾಗೋ ಎಲ್ಲ ಲಕ್ಷಣಗಳಿವೆ. ಅಷ್ಟೇ ಅಲ್ಲ, ತಮ್ಮ ಸಿಎಂ ಕುರ್ಚಿ ಉಳಿಸಿಕೊಂಡ್ರೆ ಸಾಕಪ್ಪ
ಅನ್ನೋ ಸಂಕಷ್ಟ ಕೂಡ ಬಿಎಸ್ವೈಗೆ ಎದುರಾಗಿದೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಮತ್ತೊಂದು ಮಹಾಪರ್ವ ಆರಂಭವಾಗುವ ಮುನ್ಸೂಚನೆ ಎದ್ದು ಕಾಣುತ್ತಿದೆ. ಆರ್ ಕೆ ನ್ಯೂಸ್, ಬೆಂಗಳೂರು.